ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತಗೆ ನಮಃ ಸ್ತೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡದ ತೊಂಬತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ನಾವು ಶ್ರೀರಾಮಚಂದ್ರನು ಸೀತೆಯೊಡನೆ ಮನವಿಹಾರವನ್ನು ಮಾಡುತ್ತಾ ಚಿತ್ರಕೂಟದ ಸೊಬಗನ್ನು ಮಂದಾಕಿನಿ ನದಿಯ ಅದ್ಭುತ ಲಹರಿಯನ್ನು ವರ್ಣಿಸುತ್ತಾ ಈ ಪ್ರದೇಶವು ತನಗೆ ಅಯೋಧ್ಯೆಗೆ ಸಮಾನವಾಗಿಯೂ ಮಂದಾಕಿನಿ ನದಿಯು ಸರಿಯುವ ನದಿಗೆ ಸಮಾನವಾಗಿಯೂ ಇದ್ದು ಇಲ್ಲಿನ ಮೃಗಪಕ್ಷಿಗಳೊಂದಿಗೂ ಹಾಗೂ ಸೀತೆ ಲಕ್ಷ್ಮಣರೊಂದಿಗೂ ಆನಂದದಿಂದ ತಾನು ಕಾಲ ಕಳೆಯುತ್ತಿರುವುದಾಗಿ ಸೀತೆಯೊಡನೆ ಹೇಳಿಕೊಳ್ಳುತ್ತಾನೆ ತದನಂತರದಲ್ಲಿ ಮೈಥಿಲಿಗೆ ಆ ನದಿಯನ್ನು ಈ ಪ್ರಕಾರವಾಗಿ ತೋರಿಸಿ ಬೆಟ್ಟದ ತಪ್ಪಲಿನಲ್ಲಿ ಸೀತೆಗೆ ಮಾಂಸದಿಂದ ತೃಪ್ತಿಪಡಿಸುತ್ತಾ ಕುಳಿತುಕೊಂಡನು ಇದು ಬಹಳ ಶುದ್ಧವಾದುದು ಇದು ರುಚಿಯಾದುದು ಇದನ್ನು ಬೆಂಕಿಯಲ್ಲಿ ಚೆನ್ನಾಗಿ ಸುಟ್ಟಿದೆ ಈ ಪ್ರಕಾರ ಧರ್ಮಾತ್ಮನಾದ ಆ ರಾಮನು ಸೀತೆಯೊಡಗೂಡಿ ಇದ್ದನು ಹಾಗೆ ಅಲ್ಲಿ ಆತನು ಇರುತ್ತಿರಲು ಭರತನನ್ನು ಹಿಂಬಾಲಿಸಿ ಬರುತ್ತಿದ್ದ ಸೈನ್ಯದ ಧೂಳು ಶಬ್ದವು ಆಕಾಶವನ್ನು ಮುಟ್ಟುವಂತಾಗಿ ಉದ್ಭವಿಸಿತು ಈ ಮಧ್ಯದಲ್ಲಿ ಬಹಳವಾದ ಶಬ್ದದಿಂದ ಭಯಪಟ್ಟು ಓಡಿಸಲ್ಪಟ್ಟ ಮದಿಸಿದ ಸಲಗಗಳು ಆನೆಗಳೊಡನೆ ಎಲ್ಲ ದಿಕ್ಕುಗಳಿಗೂ ಓಡಿದವು ರಾಮನಿಗೆ ಸೈನ್ಯದಿಂದ ಉಂಟಾದ ಆ ಶಬ್ದವು ಕೇಳಿ ಬಂತು ಓಡಿ ಹೋಗುತ್ತಿದ್ದ ಆ ಸಲಗಗಳೆಲ್ಲವನ್ನು ಆತನು ನೋಡಿದನು ಅವುಗಳು ಓಡುವುದನ್ನು ನೋಡಿ ಆ ಶಬ್ದವನ್ನು ಕೇಳಿ ರಾಮನು ಜ್ವಲಿಸುತ್ತಿರುವ ತೇಜಸ್ಸುಳ್ಳ ಸುಮಿತ್ರಾ ಪುತ್ರನಾದ ಲಕ್ಷ್ಮಣನಿಗೆ ಇಂತೆಂದನು ಓಹೋ ಲಕ್ಷ್ಮಣ ನಿನ್ನಿಂದ ಸುಮಿತ್ರೆಯ ಸುಪುತ್ರೆಯು ಸುಪುತ್ರವತಿಯೇ ಆ ಸರಿ ಇನ್ ಇಲ್ಲಿ ನೋಡು ಭಯಂಕರವಾಗಿ ಗುಡುಗಿನಂತೆ ಗಂಭೀರವಾದ ಅಧಿಕವಾದ ಧ್ವನಿಯು ಕೇಳಿಬರುತ್ತಿದೆ ಅರಣ್ಯದಲ್ಲಿ ಆನೆಗಳ ಸಮೂಹಗಳು ಎಮ್ಮೆಗಳೋ ಇತರ ಮೃಗಗಳು ಸಿಂಹಗಳು ಭಯಪಟ್ಟು ದಿಕ್ಕು ದಿಕ್ಕುಗಳಿಗೂ ವೇಗವಾಗಿ ಓಡುತ್ತಿವೆ ಯಾವನಾದರೂ ರಾಜನೋ ರಾಜನಂತಹವನೋ ಬೇಟೆಗಾಗಿ ಕಾಡಿನಲ್ಲಿ ಸಂಚರಿಸುತ್ತಿರುವನೇ ಇಲ್ಲದಿದ್ದರೆ ಬೇರೆ ಯಾವುದಾದರೊಂದು ಮಹಾ ಮೃಗವು ತಿರುಗಾಡುತ್ತಿದೆಯೇ ಎಲೆ ಸೋಮಿತ್ರಿ ನೀನು ಇದನ್ನು ತಿಳಿದು ಹೇಳು ಲಕ್ಷ್ಮಣ ಈ ಬೆಟ್ಟವು ಪಕ್ಷಿಗಳಿಗೂ ಸಹ ಸಂಚರಿಸಲು ಬಹಳ ಕಷ್ಟವಾದುದು ಇದೆಲ್ಲದರ ಯಥಾರ್ಥವನ್ನು ಬೇಗನೆ ತಿಳಿಯುವವನಾಗು ಲಕ್ಷ್ಮಣನು ಕೂಡಲೇ ಪುಷ್ಪಿತವಾಗಿದ್ದ ಒಂದು ಸಾಲ ಎಲ್ಲ ದಿಕ್ಕುಗಳಲ್ಲಿಯೂ ನೋಡುತ್ತಾ ಪೂರ್ವ ದಿಕ್ಕನ್ನು ನೋಡಿದನು ಉತ್ತರ ದಿಕ್ಕಿನಲ್ಲಿ ನೋಡಿದಾಗ ರಥ ಕುದುರೆ ಆನೆಗಳಿಂದಲೂ ಸನ್ನದ್ಧರಾದ ಕಾಲಾಳುಗಳಿಂದಲೂ ಕೂಡಿದ ದೊಡ್ಡ ಸೇನೆಯನ್ನು ಕಂಡನು ಆನೆ ಕುದುರೆಗಳಿಂದ ತುಂಬಿ ಪತಾಕೆಗಳಿಂದ ಅಲಂಕೃತವಾದ ರಥಗಳುಳ್ಳ ಆ ಸೇನೆಯು ಬಂದಿರುವುದನ್ನು ರಾಮನಿಗೆ ತಿಳಿಸಿ ಈ ಮಾತನ್ನಾಡಿದನು ಅಣ್ಣ ಬೆಂಕಿಯನ್ನು ಆರಿಸು ಸೀತೆಯು ಗುಹೆಯಲ್ಲಿ ಬಚ್ಚಿಟ್ಟುಕೊಳ್ಳಲಿ ಧನುರ್ಬಾಣಗಳನ್ನು ಕವಚವನ್ನು ಸಿದ್ಧಪಡಿಸಿಕೊ ಪುರುಷ ಶ್ರೇಷ್ಠನಾದ ರಾಮನು ಆ ಲಕ್ಷ್ಮಣನನ್ನು ಕುರಿತು ಅಪ್ಪ ಲಕ್ಷ್ಮಣ ಸರಿಯಾಗಿ ನೋಡು ಈ ಸೈನ್ಯವು ಯಾರದೆಂದು ಕಾಣುತ್ತದೆ ಎಂದು ಪ್ರತ್ಯುತ್ತರ ಕೊಟ್ಟನು ಏಕೆಂದರೆ ಸಾಮಾನ್ಯವಾಗಿ ಸೈನ್ಯವು ದೂರದಲ್ಲಿ ಬರುತ್ತಿರುವಾಗ ವ್ಯಕ್ತಿಗಳನ್ನು ಗುರುತು ಹಿಡಿಯುವುದು ಕಷ್ಟ ಆದರೆ ಆ ಸೇನೆಯಲ್ಲಿ ಎತ್ತಕ್ಕೆ ಹಾರಿಸಲ್ಪಟ್ಟಿರುವ ಧ್ವಜವು ಅಥವಾ ರಥದ ಮೇಲೆ ಪುಟಪಟನೆ ಬಡಿಯುತ್ತಿರುವ ಧ್ವಜವನ್ನು ಗಮನಿಸಿದರೆ ಆ ಸೈನ್ಯವು ಯಾರಿಗೆ ಸೇರಿದ್ದೆಂಬುದನ್ನು ಹೇಳಬಹುದು ರಾಮನು ಹೀಗೆನ್ನಲು ಲಕ್ಷ್ಮಣನು ಬೆಂಕಿಯಂತೆ ಕೋಪಗೊಂಡು ಆ ಸೇನೆಯನ್ನು ಸುಟ್ಟು ಬಿಡುವಂತೆ ಇಂತೆಂದನು ಸಂಪತ್ ಸಮೃದ್ಧವಾದ ರಾಜ್ಯವನ್ನು ಕೋರುತ್ತಾ ಸ್ಪಷ್ಟವಾದಂತೆ ಪಟ್ಟಾಭಿಷೇಕವನ್ನು ಮಾಡಿಕೊಂಡು ಏಕೇಯ ಮಗನಾದ ಭರತನು ನಮ್ಮನ್ನು ಕೊಲ್ಲುವುದಕ್ಕೆ ಬರುತ್ತಿರುವನು ಇದು ಸಂಪತ್ಸೂಚಕವಾದ ದೊಡ್ಡ ವೃಕ್ಷದ ಗುರುತು ಪ್ರಕಾಶಿಸುತ್ತಿದೆ ಬಹ ಎತ್ತರವಾದ ಬುಡವಳ್ಳ ಕೋವಿದಾರ ವೃಕ್ಷದ ಚಿಹ್ನೆಯನ್ನೊಳಗೊಂಡ ಧ್ವಜವು ರಥದಲ್ಲಿ ಹೊಳೆಯುತ್ತಿದೆ ವೇಗವಾಗಿ ಹೋಗತಕ್ಕ ಕುದುರೆಗಳನ್ನೇರಿ ಇವರು ಆ ಅಂದರೆ ಆ ರಾವತರು ಸ್ವೇಚ್ಛೆಯಾಗಿ ಬರುತ್ತಿರುವರು ಈ ಮಾವಟಿಗರು ಆನೆಗಳನ್ನೇರಿ ಸಂತೋಷಯುಕ್ತರಾಗಿ ಕಂಗೊಳಿಸುತ್ತಿರುವರು ಎಲೈ ವೀರನೇ ಧನಸ್ಸುಗಳನ್ನು ಹಿಡಿದು ನಾವು ಬೆಟ್ಟವನ್ನು ಆಶ್ರಯಿಸೋಣ ಇಲ್ಲದಿದ್ದರೆ ಸಿದ್ಧರಾಗಿ ಆ ಆಯುಧಗಳನ್ನು ಎತ್ತಿ ಹಿಡಿದು ಇಲ್ಲಿಯೇ ನಿಲ್ಲೋಣ ಕೋವಿದಾರ ಧ್ವಜವು ಯುದ್ಧದಲ್ಲಿ ನಮ್ಮ ವಶಕ್ಕೆ ಬಂದರೆ ಅಂದರೆ ಅದು ಬರಲಿ ಎಂಬ ಸೂಚನೆಯಿಂದ ರಾಮ ಯಾರ ನಿಮಿತ್ತದಿಂದ ಹಿರಿದಾದ ಕಷ್ಟವು ನಿನಗೂ ಸೀತೆಗೂ ನನಗೂ ಬಂದೊದಗಿತು ಯಾರ ನಿಮಿತ್ತದಿಂದ ನೀನು ಶಾಶ್ವತವಾದ ರಾಜ್ಯದಿಂದ ಚ್ಯುತನಾದೆಯೋ ಅಂಥ ಭರತನನ್ನು ನಾನು ನೋಡಿದ್ದೆ ಆದರೆ ವೀರನೆ ಶತ್ರುವಾದ ಆ ಭರತನು ಬಂದಿರುವನು ನನ್ನಿಂದ ಅವನು ವಧಿಸಲ್ಪಡತಕ್ಕವನೇ ರಾಮ ಭರತನನ್ನು ಕೊಲ್ಲುವುದರಲ್ಲಿ ನಾನು ದೋಷವನ್ನು ಕಾಣೆನು ಹಿಂದೆ ಅಪಕಾರ ಮಾಡಿದವರನ್ನು ತ್ಯಜಿಸಿದವರಲ್ಲಿ ಅಧರ್ಮವು ವಿಧಿಸಲ್ಪಟ್ಟಿಲ್ಲ ರಾಮ ಭರತನು ಹಿಂದೆ ಅಪಕಾರ ಮಾಡಿರುವವನು ಧರ್ಮವನ್ನು ತ್ಯಜಿಸಿರುವವನು ಆಗಿರುವನು ಈತನು ಕೊಲ್ಲಲ್ಪಟ್ಟ ಮೇಲೆ ಸಮಸ್ತ ಭೂಮಂಡಲವನ್ನು ನೀನು ಆಳುವೆಯಂತೆ ರಾಜ್ಯ ಕಾಮುಕಳಾದ ಕೈಕೇಯಿಯು ಈಗ ಯುದ್ಧದಲ್ಲಿ ತನ್ನ ಮಗನು ನನ್ನಿಂದ ಕೊಲ್ಲಲ್ಪಡುವುದನ್ನು ದುಃಖಾರ್ಥಳಾಗಿ ಆನೆಯಿಂದ ಮುರಿಯಲ್ಪಟ್ಟ ಮರವನ್ನು ನೋಡುವಂತೆ ನೋಡಲಿ ಕೈಕೇಯಿಯನ್ನು ಸಹ ಅವಳ ಬಂಧು ಪರಿವಾರದೊಡನೆ ಕೊಂದು ಬಿಡುವೆನು ಭೂಮಿಯು ಈಗ ಮಹತ್ತಾದ ದೋಷದಿಂದ ಬಿಡುಗಡೆಯನ್ನು ಹೊಂದಲಿ ಎಲೆ ಮಾನದಾಯಕನೇ ಈಗ ಈ ನನ್ನ ತಡೆದಿಟ್ಟಿರುವ ಕೋಪವನ್ನು ಅಪಮಾನವನ್ನು ಬೇಲಿಗಳಲ್ಲಿ ಬೆಂಕಿಯನ್ನಿಡುವಂತೆ ಶತ್ರು ಸೈನ್ಯದಲ್ಲಿ ಬಿಡುವೆನು ಹರಿತವಾದ ಬಾಣಗಳಿಂದ ಶತ್ರುಗಳ ಶರೀರಗಳನ್ನು ಭೇದಿಸುತ್ತ ಈಗ ಈ ಚಿತ್ರಕೂಟದ ಕಾಡನ್ನು ರಕ್ತದಿಂದ ನೆನೆಗಿಸುವೆನು ಬಾಣಗಳಿಂದ ಭೇದಿಸಲ್ಪಟ್ಟ ಹೃದಯಗಳುಳ್ಳ ಕುದ ಆನೆಗಳನ್ನು ಕುದುರೆಗಳನ್ನು ನನ್ನಿಂದ ಕೊಲ್ಲಲ್ಪಟ್ಟ ಮನುಷ್ಯರನ್ನು ಕಾಡು ಮೃಗಗಳು ಎಳೆದುಕೊಂಡು ಹೋಗಲಿ ಮಹಾ ಸಂಗ್ರಾಮದಲ್ಲಿ ಭರತನನ್ನು ಸೇನೆಯೊಡನೆ ಕೊಂದು ಧನುರ್ಬಾಣಗಳ ಋಣದಿಂದ ಮುಕ್ತನಾಗುವೆನು ಎಂಬುದರಲ್ಲಿ ಸಂದೇಹವಿಲ್ಲ ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡದ ತೊಂಬತ್ತಾರನೆಯ ಸರ್ಗವು ಸಮಾಪ್ತವಾಯಿತು ಲಕ್ಷ್ಮಣನೂ ಸಹ ಭರತನಿಗೆ ಸ್ವತಃ ತಮ್ಮನೆ ಆದರೂ ಈ ಸಂದರ್ಭದಲ್ಲಿ ವಿನಾಕಾರಣ ಶ್ರೀರಾಮನಿಗೆ ವನವಾಸವು ವಿಧಿಸಲ್ಪಟ್ಟಿದ್ದು ಶ್ರೀರಾಮನು ಆಳಬೇಕಾಗಿದ್ದಂತಹ ರಾಜ್ಯವನ್ನು ಕಿತ್ತುಕೊಂಡು ಭರತನಿಗೆ ಕೊಟ್ಟಿದ್ದರಿಂದ ಲಕ್ಷ್ಮಣನು ಭರತ್ ರಾಮನಿಗೆ ಹೆಚ್ಚು ಹತ್ತಿರವಾದ್ದರಿಂದ ರಾಮನಿಗಾದ ಅನ್ಯಾಯವನ್ನು ಕಂಡು ಆತನ ಕೋಪವೆಲ್ಲವೂ ಭರತನ ಕಡೆ ಭರತನ ಮೇಲೆ ಸಾಗುತ್ತಿರುವುದು ಅದಕ್ಕೆ ಕೈಕೇಯಿಯು ಕಾರಣಳಾದ್ದರಿಂದ ತಾಯಿ ಮಗ ಇಬ್ಬರ ಮೇಲೂ ಸಹ ಲಕ್ಷ್ಮಣನು ಕೋಪಗೊಂಡಿರುವನು ನೋಡೋಣ ಬನ್ನಿ ಮುಂದಿನ ಅಧ್ಯಾಯದಲ್ಲಿ ಶ್ರೀರಾಮಚಂದ್ರನ ಅಭಿಪ್ರಾಯವನ್ನು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्च देहि मे नमस्कार oh,